ಗು ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶ್ರೀಹರ್ಷ ಕ್ರೇಜಿ ಮನೆ ಶ್ರೀ ಕನ್ನಡ ಚಾನಲಿಂದ ಇವತ್ತು ಏಳು ಡಿಸೆಂಬರು ಏನಾಯಿತು ಶುಕ್ರವಾರ ಮಾರ್ಕೆಟಲ್ಲಿ ಯು ಎಸ್ ಅಲ್ಲೇನಾಯಿತು ಯುರೋಪಲ್ಲಿ ಏನಾಯಿತು ಇಂಡಿಯನ್ ಮಾರ್ಕೆಟಲ್ಲಿ ಏನಾಯಿತು ಅದರ ಪರಿಣಾಮ ಇವತ್ತು ಡೀಟೇಲ್ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣಂತೆ ನೀವು ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಜಾಯಿನ್ ಆಗಿಲ್ಲ ಅಂದರೆ ವೀಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ ಶುರುವಂತೆ ಸ್ನೇಹಿತರೆ ಏನಾಯಿತು ಮಾರ್ಕೆಟಲ್ಲಿ ಅರ್ಥ ಮಾಡ್ಕೊಳ್ಳೋಣಂತೆ ಶುಕ್ರವಾರ ಮತ್ತೆ ಒಂದು ಹೊಸ ಹೈನ ಮಾಡಿದೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಪ್ರೀವಿಯಸ್ ಹೈ ಏನಿತ್ತು ಮೂವತ್ತು ಸಾವಿರದ ರೇಂಜಲ್ಲಿ ಆ್ಯಕ್ಚುಲಿ ಮತ್ತೆ ಬಂದಿದೆ ಸೊ ಇವಾಗ ಏನಾಗಿದೆ ಅಂದರೆ ಇಂಡೆಕ್ಸಲ್ಲಿ ಸ್ಪೆಸಿಫಿಕ್ ಆಗಿ ನೋಡಬೇಕು ಅಂದರೆ ನಾವು ಒಂದು ಇಂಪಾರ್ಟೆಂಟ್ ಚಾನಲ್ ರೆಸಿಸ್ಟೆನ್ಸಲ್ಲಿ ಬಂದಿದ್ದೀವಿ ಮಾರ್ಕೆಟ್ ಎನಿವೇ ಓವರ್ ಬಾಟ್ ಪೊಸಿಷನಲ್ಲಿದೆ ಕರೆಕ್ಷನ್ ಬರೋ ಚಾನ್ಸಸ್ ಇದೆ ಬಟ್ ಬರ್ತಾ ಇಲ್ಲ ಸೊ ಆಲ್ ಈ ಸದ್ಯಕ್ಕಂತೂ ಮಾರ್ಕೆಟ್ ಮೊವೆಂಟಮ್ ತುಂಬ ಸ್ಟ್ರಾಂಗಾಗಿದೆ ಲಾಂಗ್ಸಲ್ಲಿ ಇರೋದೇ ಬೆಟರ್ ಆಗುತ್ತೆ ಬಟ್ ಚಾನಲ್ ರೆಸಿಸ್ಟೆನ್ಸಲ್ಲಿ ಬರ್ತಾ ಇದ್ದೀವಿ ಇಲ್ಲಿಂದ ಎರಡು ಆಪ್ಷನ್ಸ್ ಬರ್ಬೋದು ಒಂದು ಮಾರ್ಕೆಟ್ಟು ಈ ಚಾನಲ್ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಇನ್ನೂ ಸ್ಟ್ರಾಂಗಾಗಿ ಅಪ್ ಕೊಡ್ಬೋದು ಅಥವಾ ಒಂದು ಫಾಲ್ಸ್ ಬ್ರೇಕೌಟ್ ಕೊಟ್ಟು ಅದಾದ ಮೇಲಿಂದ ಕರೆಕ್ಷನ್ ಬರ್ಬೋದು ಮೂರನೇದು ಏನಾಗ್ಬೋದು ಅಂದರೆ ಸೈಡ್ ವೇಸ್ ಮಾರ್ಕೆಟ್ ಹೋಗ್ಬೋದು ಏನು ನಾವು ಈಗ ಸದ್ಯದಲ್ಲಿ ಏನಾರು ಕರೆಕ್ಷನ್ ಬರಬೇಕು ಅಥವಾ ರಿಟ್ರೇಸ್ಮೆಂಟ್ ಬರಬೇಕು ಅಂದರೆ ಸ್ವಲ್ಪ ನಾವು ಸೈಡ್ ವೈಸ್ ಹೋಗಬೇಕಾಗತ್ತೆ ಆ ಸೈಡ್ ವೈಸ್ ಹೋಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಾವು ಇಂಡೆಕ್ಸ್ ಬದಲು ನಾವು ಸ್ಟಾಕ್ ಸ್ಪೆಸಿಫಿಕ್ ಆಪರ್ಚುನಿಟೀಸ್ ನೋಡಿದ್ರೆ ಬೆಟರ್ ಆಗುತ್ತೆ ಯಾಕಂದರೆ ಸ್ಟಾಕ್ ಸ್ಪೆಸಿಫಿಕಲ್ಲಿ ಮಾರ್ಕೆಟ್ ಮೂಮೆಂಟಮ್ ಇನ್ನೂ ಸ್ಟ್ರಾಂಗ್ ಆಗಿದೆ ನಾವು ಬುಲ್ ಮಾರ್ಕೆಟಲ್ಲಿದ್ದೀವಿ ಸಾಕಷ್ಟು ಒಳ್ಳೊಳ್ಳೆ ಸ್ಟಾಕ್ಸ್ ಇದೆ ಆ ಸ್ಟಾಕ್ಸು ಇನ್ನೂ ಸ್ಟ್ರಾಂಗಾಗಿ ಅಪ್ ಕೊಡ್ತಾ ಇದೆ ಸೊ ಆದ್ದರಿಂದ ನೀವು ಆ ಸ್ಟಾಕ್ ಸ್ಪೆಸಿಫಿಕ್ ಅನ್ನು ಹುಡುಗಬೇಕಾಗತ್ತೆ ನೀವು ಯು ಎಸ್ ಮಾರ್ಕೆಟು ಯುರೋಪ್ ಮಾರ್ಕೆಟ್ ನೋಡಿದ್ರೆ ಯುರೋಪ್ ಮಾರ್ಕೆಟ್ ಸ್ವಲ್ಪ ಫ್ಲ್ಯಾಟ್ ಆಗಿದೆ ಅದು ಬ್ರೆಕ್ಸಿಟ್ ಟಾಕ್ಸ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಅಲ್ಲಿ ಏನು ಆ್ಯಕ್ಚುಲಿ ನಿಗೋಷಿಯೇಷನ್ಸ್ ಆಗುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ಸ್ ಇದೆ ಯುರೋ ಯು ಎಸ್ ಮಾರ್ಕೆಟು ತುಂಬ ಸ್ಟ್ರಾಂಗಾಗಿ ಮತ್ತೆ ಹೊಸ ಹೈಸನ್ನು ಮಾಡ್ತಾನೇ ಇದೆ ಸೊ ಅಲ್ಲಿ ಯು ಎಸ್ ಮಾರ್ಕೆಟಲ್ಲಿ ಸ್ಟಿಮ್ಯುಲಸ್ ಬಗ್ಗೆ ಮಾತುಕತೆ ನಡೀತಾ ಇದೆ ಸೊ ಸ್ಟಿಮ್ಯುಲಸ್ ಸ್ಟಾಕ್ಸು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತು ಎಲ್ಲರದ್ದು ಕುತೂಹಲ ಇದೆ ಸ್ಟಿಮ್ಯುಲಸ್ ಹೇಗಿದ್ರೂ ಬರುತ್ತೆ ಯಾವಾಗ ಬರುತ್ತೆ ಎಷ್ಟು ಬರುತ್ತೆ ಅನ್ನೋದು ನೋಡಬೇಕಾಗತ್ತೆ ಅದಲ್ಲದಲ್ಲೇ ಮೇಜರ್ ಸ್ಟಿಮ್ಯುಲಸ್ ಪ್ಯಾಕೇಜ್ ಏನಿದೆ ಅದು ಜನ್ವರಿಯಿಂದ ಸ್ಟಾರ್ಟ್ ಆಗುತ್ತೆ ಯು ಎಸ್ ಮಾರ್ಕೆಟಲ್ಲಿ ಬೈಡನ್ ಪ್ರೆಸಿಡೆಂಟಾಗಿ ಜಾನ್ವರಿಯಿಂದ ಜಾನ್ವರಿ ಇಪ್ಪತ್ತು ಅವರು ತೊಗೊಳ್ಬೇಕೋ ಪೊಸಿಷನ್ನ ಅಲ್ಲಿವರೆಗೂ ಟ್ರಂಪ್ ಹೊರಗೆ ಬರಲ್ಲ ಅಲ್ಲಿವರೆಗೂ ಈ ಮೂಮೆಂಟು ಇನ್ನೂ ಸ್ವಲ್ಪ ಉಲ್ಟಲ್ ಆಗಿರುತ್ತೆ ಸದ್ಯದಲ್ಲಂತೂ ಆ ಪರಿಸ್ಥಿತಿ ಏನಿದೆ ಅಂದರೆ ಅಲ್ಲಿ ಸ್ಟಿಮ್ಲ ಸ್ಟಾಕ್ಸ್ ನಡೀತಾ ಇದೆ ಈಗ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಏನು ಅಂದರೆ ವ್ಯಾಕ್ಸಿನ್ ರೋಲ್ಔಟ್ ಸಾಕಷ್ಟು ಕಂಟ್ರಿಗಳಲ್ಲಿ ವ್ಯಾಕ್ಸಿನ್ ರೋಲ್ಔಟ್ ಇದೆ ಆ ವ್ಯಾಕ್ಸಿನ್ ರೋಲ್ಔಟ್ ಇರೋ ಕಾರಣದಿಂದ ಮತ್ತೆ ಹೊಸ ಒಂದು ಹೋಪ್ಸು ಇರೋದ ಕಾರಣದಿಂದ ಮತ್ತೆ ಮಾರ್ಕೆಟ್ ಅದಕ್ಕೆ ಪಾಸಿಟಿವ್ ಇದೆ ಮತ್ತು ಹೊಸ ಹೊಸ ಆಥರೈಸೇಷನ್ ಸಿಗ್ತಾ ಇದೆ ಈ ಅಪ್ರೂವಲ್ ಸಿಗ್ತಾ ಇದೆ ಎಮರ್ಜೆನ್ಸಿ ಅಪ್ರೂವಲ್ಸು ಸಾಕಷ್ಟು ವ್ಯಾಕ್ಸಿನ್ಗೆ ಸಿಕ್ಕಿದೆ ಸೊ ಇದರಿಂದ ಮಾರ್ಕೆಟ್ಗೆ ಆ್ಯಕ್ಚುಲಿ ಪಾಸಿಟಿವ್ ಹೋಪ್ಸು ಬರ್ತಾ ಇದೆ ಸೊ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ತುಂಬ ಪಾಸಿಟಿವ್ ಆಗಿದೆ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ರು ನಾವು ವೀಕ್ಸ್ ಅಂತ ಕರಿತೀವಿ ವಿಕ್ಸ್ ಒಂದು ಸೆಂಟಿಮೆಂಟ್ ಇರುತ್ತೆ ಅದು ಈಗ ಒಂದು ಫಿಯರ್ ಫ್ಯಾಕ್ಟ್ರಿಗೆ ಅದು ಇಂಡಿಕೇಟ್ ಆಗುತ್ತೆ ಆ ಫಿಯರ್ ಫ್ಯಾಕ್ಟ್ರಿ ಏನಿದೆ ಅದು ಕಂಪ್ಲೀಟಾಗಿ ಹೋಗ್ತಾ ಇದೆ ಮಾರ್ಕೆಟಲ್ಲಿ ಜನಕ್ಕೆ ಏನು ಕರೋನಾದಿಂದ ಹೆದರಿಕೆ ಇತ್ತು ಅದು ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ ಇವಾಗ ಸೊ ಜನರಲಿ ಈ ಥರ ಸಿಚುವೇಷನಲ್ಲಿ ಮಾರ್ಕೆಟ್ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿರುತ್ತೆ ಆ್ಯಂಡ್ ಈ ಓವರ್ ಕಾನ್ಫಿಡೆನ್ಸಲ್ಲಿ ಕರೆಕ್ಷನ್ ಬರೋ ಸಾಧ್ಯತೆಗಳು ಇರೋ ಚಾನ್ಸಸ್ ಇರುತ್ತೆ ಬಟ್ ಸದ್ಯಕ್ಕಂತೂ ಈ ಎಷ್ಟೊಂದು ಲಿಕ್ವಿಡಿಟಿ ಇರೋ ಕಾರಣದಿಂದ ಕರೆಕ್ಷನ್ಸ್ ಬಂದರೂ ಶ್ಯಾಲೋ ಆಗೇ ಬರ್ಬೋದು ಅಥವಾ ರಿಟ್ರೇಸ್ಮೆಂಟ್ ಮಾಡಿದ್ಮೇಲೆ ಮತ್ತೆ ಸ್ಟ್ರಾಂಗಾಗಿ ಪಾಸಿಟಿವ್ ಅಪ್ ಮೂವ್ ಕೊಡ್ಬೋದು ಆದ್ದರಿಂದ ನೀವು ಸ್ಪೆಸಿಫಿಕ್ ಸ್ಟಾಕ್ಸಲ್ಲಿ ಲಾಂಗ್ಸಲ್ಲಿ ಇದ್ದರೆ ಬೆಟರ್ ಆಗುತ್ತೆ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದು ಬೆಟರ್ ಆಗುತ್ತೆ ಎಸ್ಪೆಷಲಿ ಫಾರ್ಮಾ ಕಂಪ್ನೀಸ್ಗಳಲ್ಲಿ ಸಿಕ್ಕಾಬಟ್ಟೆ ಮೂಮೆಂಟಮ್ ಬರುತ್ತೆ ಯಾಕಂದರೆ ಇವಾಗ ಏನು ಕಾಣಿಸ್ತಾ ಇದೆ ಇದು ಏನೂ ಇಲ್ಲ ಯಾಕೆಂದರೆ ಈಗ ವ್ಯಾಕ್ಸಿನ್ಸ್ ಇನ್ನೂ ಈಗ ಆಗ್ತಾ ಇದೆ ವ್ಯಾಕ್ಸಿನ್ಸ್ ಪ್ರತಿಯೊಂದು ಕಂಪ್ನೀಲೂ ಯಾವ್ದಾರೋ ಒಂದು ಕಂಪ್ನಿ ಜೊತೆ ಟೈಅಪ್ ಮಾಡಿಕೊಂಡು ಮತ್ತೆ ವ್ಯಾಕ್ಸಿನ್ಸನ್ನು ಮಾಡ್ತಾರೆ ಮ್ಯಾಸಿವ್ ಕ್ಯಾಂಪೇನ್ಸ್ ನಡೀತಾ ಇದೆ ವ್ಯಾಕ್ಸಿನ್ ರೋಲ್ಔಟ್ಗೆ ಸೋ ಈ ಕಂಪ್ನಿಗಳೇನಿದೆ ಅದರದ್ದು ರಿಸಲ್ಟ್ಸ್ ಕೂಡ ಅರ್ನಿಂಗ್ಸ್ ಕೂಡ ಸಿಕ್ಕಾಬಿಟ್ಟೆ ಚೆನ್ನಾಗಾಗತ್ತೆ ಸೊ ಇದರಿಂದ ಈ ಕಂಪ್ನಿಗಳು ತುಂಬಾ ಸ್ಟ್ರಾಂಗ್ ಅಪ್ ಮೂವ್ ಆಗ್ಬೋದು ಅವೆಲ್ಲ ಪ್ರಾಬಬ್ಲಿ ಈಗೇನು ಪ್ರೈಸಸ್ ಇದೆ ಇದರಿಂದ ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಐದು ಆದರೂ ಹೆಚ್ಚಾಗಲ್ಲ ಯಾಕಂದರೆ ಅರ್ನಿಂಗ್ಸ್ ತುಂಬಾ ಸ್ಟ್ರಾಂಗಾಗಿ ಬರುತ್ತೆ ಆ ಅರ್ನಿಂಗ್ಸ್ ಸ್ಟ್ರಾಂಗಾಗಿ ಬಂದರೆ ಮಾರ್ಕೆಟಲ್ಲಿ ತುಂಬಾ ಹೆಚ್ಚಿನ ಮೂಮೆಂಟಮ್ ಸಿಗುತ್ತೆ ಆಗ ಈ ಪ್ರೈಸಸಲ್ಲಿ ಸ್ಟಾಕ್ಸ್ ಸಿಗೋದಿಲ್ಲ ಸೊ ಆದ್ದರಿಂದ ನೀವು ಅದು ಸ್ಟಾಕ್ ಸ್ಪೆಸಿಫಿಕ್ ಆಪರ್ಚುನಿಟೀಸ್ ನೋಡಬೇಕಾಗತ್ತೆ ಸೊ ಓವರಾಲ್ ಮಾರ್ಕೆಟ್ ಮೂಮೆಂಟಮ್ ತುಂಬ ಸ್ಟ್ರಾಂಗಾಗಿದೆ ನಾವು ಗೋಲ್ಡ್ ಸಿಲ್ವರಲ್ಲಿ ನೋಡೋದಾದರೆ ಸೈಡ್ ವೆಸ್ ಇಂದ ಪಾಸಿಟಿವ್ ಇದೆ ಬಟ್ ಇವಾಗ ನಾವು ಮತ್ತೆ ಒಂದು ರೆಸಿಸ್ಟೆನ್ಸ್ ಹತ್ರ ಬರ್ತಾ ಇದ್ದೀವಿ ಒಂದು ರೇಂಜಲ್ಲೇ ಇರುತ್ತೆ ಒಂದು ಸೈಡ್ ಟು ಪಾಸಿಟಿವ್ ಇರ್ಬೋದು ಗೋಲ್ಡ್ ಸಿಲ್ವರು ಅದೇ ಕ್ರೂಡ್ ಆಯಿಲಲ್ಲಿ ಸೈಡ್ ಎಸ್ಟು ನೆಗೆಟಿವ್ ಬರುತ್ತೆ ಒಂದು ನಿಮ್ಗೆ ಆಲ್ರೆಡಿ ಹೇಳ್ತಾನೆ ಬಂದಿದ್ದೀನಿ ನಾವು ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ ರಿಕವರಿ ಬೇಸಿಸ್ ಮೇಲೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಇದರಿಂದ ಹೆಡ್ ರೂಮ್ ಜಾಸ್ತಿ ಇಲ್ಲ ಅದರ ಜೊತೆಗೆ ಒಪೆಕಲ್ಲೂ ಕೂಡ ಅವರು ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದು ಆಯಿಲ್ ಪ್ರೊಡಕ್ಷನ್ ಆಲ್ ಆಯಿಲ್ ಪ್ರೈಸಸ್ಗೆ ಒಳ್ಳೆಯದಲ್ಲ ಫಂಡಮೆಂಟಲ್ಸ್ ಆಯಿಲ್ದು ಆಲ್ರೆಡಿ ನೆಗೆಟಿವ್ ಇದೆ ಆದ್ದರಿಂದ ಇದು ಮಾರ್ಕೆಟ್ಗೆ ಒಳ್ಳೆ ಒಳ್ಳೆ ನ್ಯೂಸ್ ಅಲ್ಲ ಎಸ್ಪೆಷಲಿ ಕ್ರೂಡ್ ಆಯಿಲ್ಗೆ ಅದ್ರ ಜೊತೆಗೆ ಕೆಲವೊಂದು ಜಾಗಗಳಲ್ಲಿ ಲೈಕ್ ಸದರನ್ ಕೆಲಿಫೋರ್ನಿಯೆಲ್ಲ ಮತ್ತು ಫ್ರೆಶ್ ಲಾಕ್ಡೌನ್ಸ್ ಎಲ್ಲ ಆಗ್ತಾ ಇದೆ ಸೊ ಈ ಸೆಕೆಂಡ್ ವೇವ್ ಥರ್ಡ್ ವೇವ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೊರೋನದು ಸೊ ಅದರಿಂದ ಎಕನಾಮಿ ರಿಕವರಿ ಅಷ್ಟು ಫಾಸ್ಟಾಗಿ ಆಗೋಲ್ಲ ಜನಕ್ಕೆ ಆ್ಯಕ್ಚುಲಿ ಓಡಾಡೋ ಅಂಥ ಏನು ಪರಿಸ್ಥಿತಿ ಇದೆ ಅದು ಆದಷ್ಟು ಈಗ ಕಮ್ಮಿ ಆಗಿಬಿಟ್ಟಿದೆ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಈಗ ಸಿಚ್ಯುವೇಷನಲ್ಲಿ ಸೊ ಈ ರಿಕವರಿ ಆಗೋದಕ್ಕೆ ಇನ್ನೂ ಸಾಕಷ್ಟು ಟೈಮ್ ಆಗ್ಬೋದು ಅದ್ರ ಜೊತೆಗೆ ಆಯಿಲ್ ಏನು ಪ್ರೊಡಕ್ಷನ್ ಇದೆ ಅದು ಈಗ ಎಕ್ಸೆಸ್ ಕ್ವಾಂಟಿಟಿಲಿದೆ ಆ್ಯಂಡ್ ಶಿಫ್ಟು ಈಗ ಏನಾಗ್ತಾ ಇದೆ ಅಂದರೆ ರಿನ್ಯೂಯಬಲ್ ಎನರ್ಜೀಸ್ ಮೇಲೆ ಶಿಫ್ಟ್ ಆಗ್ತಾ ಇದೆ ಇವಾಗ ಎಂಟೈರ್ ಕಾನ್ಸಂಟ್ರೇಷನ್ನು ನೀವು ಟೆಸ್ಲಾ ಅದು ಹೇಗೆ ಸಡನ್ ಅಪ್ ಏನು ಕಾಣಿಸ್ತಾ ಇದೆ ಅದರದ್ದು ಒಂದೇ ಇಂಟ್ರೆಸ್ಟ್ ಏನು ಅಂದರೆ ಸಾಕಷ್ಟು ಇಂಟ್ರೆಸ್ಟ್ ಏನಿದೆ ಈವಾಗ ಎಲೆಕ್ಟ್ರಿಕ್ ಕಾರ್ಸು ಮತ್ತು ರಿನ್ಯೂವಬಲ್ ಎನರ್ಜಿ ಮೇಲೆ ಹೋಗ್ತಾ ಇರೋದ್ರಿಂದ ಆಯಿಲ್ಗೆ ಇದು ಒಳ್ಳೆಯದಾಗಲಿಲ್ಲ ಸೊ ಓವರ್ ಆಲ್ ಆಯಿಲು ಸೈಡ್ ವೈಸಿಂದ ನೆಗೆಟಿವ್ ಆಗುತ್ತೆ ಸೈಡ್ ಮೋರ್ ಆರ್ ಲೆಸ್ ಆ್ಯಕ್ಚುಲಿ ನೆಗೆಟಿವ್ ಆಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಆ್ಯಂಡ್ ಗೋಲ್ಡ್ ಸಿಲ್ವರ್ ಈಗ ಸದ್ಯಕ್ಕೆ ಒಂದು ಪಾಸಿಟಿವ್ ಟ್ರೆಂಡಲ್ಲಿ ಹೋಗ್ಬೋದು ಬಟ್ ಹೈಯರ್ ಲೆವೆಲ್ಸಲ್ಲಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ನೋಡ್ಬೋದು ಸದ್ಯಕ್ಕಂತೂ ಒಂದು ಸೈಡ್ ವೇಸಲ್ಲಿ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಇವತ್ತು ಪ್ರಾಬ್ಲಿ ಮತ್ತೆ ಸ್ಟ್ರಾಂಗಾಗಿ ಅಪ್ ಮೂವ್ ಕೊಡ್ಬೋದು ಅಥವಾ ಸೈಡ್ ವೇಸ್ ಆಗ್ಬೋದು ಆದ್ದರಿಂದ ಇಂಡೆಕ್ಸಲ್ಲಿ ಟ್ರೇಡ್ ಮಾಡ್ದಲೆ ವೆಯ್ಟ್ ಮಾಡಿ ನೋಡಿ ಹೇಗೆ ಸಿಚುವೇಶನ್ ಹೋಗುತ್ತೆ ನನ್ನ ಪ್ರಕಾರ ಹನ್ನೆರಡು ಸಾವಿರದಿಂದ ಹದಿಮೂರು ಸಾವಿರದಿಂದ ಹದಿಮೂರು ಸಾವಿರದ ಇನ್ನೂರು ಒಂದು ರೇಂಜಲ್ಲಿತ್ತು ಇತ್ತು ಅದನ್ನು ಬ್ರೇಕ್ ಮಾಡಿತು ಶುಕ್ರವಾರ ಸೊ ಈದರ್ ಇವಾಗ ನಾವು ಹದಿಮೂರು ಸಾವಿರದ ಇನ್ನೂರಿಂದ ಹದಿಮೂರು ಸಾವಿರದ ನಾನ್ನೂರು ರೇಂಜಿಗೆ ಹೋಗಬೇಕಾಗತ್ತೆ ಇನ್ಫ್ಯಾಕ್ಟ್ ಅದು ಹೋಲ್ಡ್ ಮಾಡಲಿಲ್ಲ ಅಂದರೆ ಮತ್ತೆ ನಾವು ಹದಿಮೂರು ಸಾವಿರದಿಂದ ಹದಿಮೂರು ಸಾವಿರದ ಇನ್ನೂರು ಈ ರೇಂಜಲ್ಲೇ ಟ್ರೇಡ್ ಮಾಡೋ ಸಾಧ್ಯತೆಗಳಿರುತ್ತೆ ಹದಿಮೂರು ಸಾವಿರ ಲೆವೆಲ್ಲು ಹೋಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ಗೆ ಮಾರ್ಕೆಟ್ ಅಪ್ ಮೂವ್ ಕಂಟಿನ್ಯೂ ಆಗಬೇಕು ಅಂದರೆ ಅದೇ ಬ್ಯಾಂಕ್ ನಿಫ್ಟಿಲಿ ಮೂವತ್ತು ಸಾವಿರದ ಏನು ರೇಂಜ್ ಇದೆ ಅದನ್ನು ಹೋಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಹೋಲ್ಡ್ ಮಾಡ್ತು ಅಂದರೆ ಮಾರ್ಕೆಟಲ್ಲಿ ಇನ್ನೂ ಸ್ಟ್ರಾಂಗಾಗಿ ಅಪ್ ಮೂವ್ ಬರ್ಬೋದು ಬಟ್ ಇಲ್ಲಿ ಬ ಸ್ಟ್ರಾಂಗ್ ಅಪ್ ಮೂವ್ ಬರಲಿಲ್ಲ ಅಂದರೆ ಇಲ್ಲಿಂದ ನೆಗೆಟಿವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡೋದು ಒಳ್ಳೆಯದಾಗತ್ತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಇವತ್ತಿಂದ ನಾನು ಪ್ರೋ ಟ್ರೇಡಿಂಗ್ ಮ ಸ್ಟಮು ನನ್ನ ಬ್ಯಾಚನ್ನು ಮೂರನೇ ಬ್ಯಾಚ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ರೋ ಪ್ರೋಟ್ರೇಡಿಂಗ್ ಬಗ್ಗೆ ನಿಮಗೆ ಮುಂಚಿನಿಂದ ನಾವು ಹೇಳ್ತಾನೆ ಬಂದಿದ್ದೀನಿ ಇದು ಐದು ದಿನದ ಪ್ರೋಗ್ರಾಮು ಐದು ದಿನದ ಪ್ರೋಗ್ರಾಮಲ್ಲಿ ಎರಡು ಪವರ್ಫುಲ್ ಸ್ಟ್ರಾಟಜಿ ನಿಮ್ಗೆ ಇದ್ದೀನಿ ಆ ಸ್ಟ್ರಾಟಜಿನ ನೀವು ಅಪ್ಲೈ ಮಾಡಿ ಯಾವ ಮಾರ್ಕೆಟ್ಗಲ್ಲಾದರೂ ನೀವು ಯೂಸ್ ಮಾಡ್ಬೋದು ಅದು ಎಲ್ಲ ಟೈಮ್ ಫ್ರೇಮ್ಗೂ ವರ್ಕ್ ಆಗುತ್ತೆ ನೀವು ಎಲ್ಲ ಮಾರ್ಕೆಟ್ಗೂ ವರ್ಕ್ ಆಗುತ್ತೆ ಅಂದರೆ ನೀವು ಫ್ಯೂಚರ್ಸ್ಗೆ ಯೂಸ್ ಮಾಡ್ಬೋದು ಆಪ್ಷನ್ಸ್ಗೆ ಯೂಸ್ ಮಾಡ್ಬೋದು ನೀವು ಕಮೋಡಿಟೀಸ್ಗೆ ಯೂಸ್ ಮಾಡ್ಬೋದು ಕರೆನ್ಸಿಗೆ ಯೂಸ್ ಮಾಡ್ಬೋದು ಫೋರಕ್ಸಿಗೆ ಯೂಸ್ ಮಾಡ್ಬೋದು ಈಕ್ವಿಟಿ ಎಲ್ಪ್ ಪ್ರತಿಯೊಂದಕ್ಕೂ ಆ್ಯಕ್ಚುಲಿ ವರ್ಕ್ ಆಗುತ್ತೆ ಸೊ ಎರಡು ಸ್ಟ್ರಾಟಜಿ ನಿಮ್ಗೆ ಇದ್ದೀನಿ ಅದ್ರ ಜೊತೆಗೆ ನಿಮಗೆ ನಾಲ್ಕನೇ ದಿನ ನಿಮಗೆ ಲೈವ್ ಮಾರ್ಕೆಟಲ್ಲಿ ನಾನು ಟ್ರೇಡಿಂಗ್ ಬಗ್ಗೆ ಹೇಳ್ತೀನಿ ಏನಾಗ್ತಾಯಿದೆ ಮಾರ್ಕೆಟಲ್ಲಿ ಲೈವ್ ಕಾಮೆಂಟ್ರಿ ಕೊಟ್ಟು ನಾವು ಚಾರ್ಟ್ ಅನಾಲಿಸಿಸ್ ಮಾಡಿರ್ತೀವಿ ಮೂರನೇ ದಿವಸದಲ್ಲಿ ಸೊ ಆ ಚಾರ್ಟ್ ಅನಾಲಿಸಿಸ್ ಪ್ರಕಾರ ಯಾವ ಸ್ಟಾಕ್ಗಳನ್ನು ನಾವು ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡೀಟೇಲಾಗಿ ಅನಲೈಸ್ ಮಾಡಿರ್ತೀವಿ ಅದ್ರ ಬೇಸಿಸ್ ಮೇಲೆ ನಾವು ಟ್ರೇಡ್ ಮಾಡ್ತೀವಿ ಸೊ ಆದ್ದರಿಂದ ಸ್ನೇಹಿತರೆ ಈ ಪ್ರೋಗ್ರಾಮ್ ತುಂಬ ಆಗಿದೆ ಅದ್ರ ಜೊತೆಗೆ ಈಗ ಈ ಇವತ್ತಿನ ದಿವಸಕ್ಕೆ ಒಂದು ಒಳ್ಳೆ ನಿಮ್ಗೆ ಆಫರ್ ಕೂಡ ಕೊಡ್ತಾ ಇದ್ದೀನಿ ಒನ್ ಪ್ಲಸ್ ಒನ್ ಆಫರ್ ಇರುತ್ತೆ ಅಂದರೆ ನೀವು ಒನ್ ಟಿಕೆಟ್ ಪರ್ಚೇಸ್ ಮಾಡಿದ್ರೆ ಇಬ್ಬರು ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಇಬ್ರಿಗೂ ನಿಮಗೆ ಪ್ರತಿಯೊಂದು ಮಾಹಿತಿನೂ ಸಿಗ್ತಾ ಹೋಗುತ್ತೆ ನಿಮ್ಮ ನಮ್ಮ ಸ್ಟೂಡೆಂಟ್ ಕಮ್ಯುನಿಟಿ ಕೂಡ ಜಾಯಿನ್ ಆಗ್ತೀರಾ ನಿಮಗೆ ಅಲ್ಲಿ ಕೂಡ ಲೈವ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಲೈವ್ ಮಾರ್ಕೆಟ್ ಕಂಡೀಷನಲ್ಲಿ ಏನು ಮಾಡಬೇಕು ಅಂತ ಸೊ ಸ್ನೇಹಿತರೆ ಇದರ ಬಗ್ಗೆ ಆದಷ್ಟು ಜನಕ್ಕೆ ಹೇಳಿ ಮಾಹಿತಿ ಕೊಡಿ ನೀವು ಯೂಟ್ಯೂಬ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ವೀಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹಿಟ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಕ್ರೇಜಿ ಮುನೀಶ್ರೀ ಟೆಲಿಗ್ರಾಮ್ ಚಾನಲ್ ಅದನ್ನು ಕೂಡ ಜಾಯ್ನ್ ಆಗಿ ಧನ್ಯವಾದಗಳು